ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ಕೈಮಾ ಮಸಾಲ, ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಅರ್ಧ ಕೆ ಜಿಯಷ್ಟು ಮಟನ್ ನ ನಾವು ಕೈಮಾ ಉಂಡೆಗೆಲ್ಲ ಯಾವ ರೀತಿ ಓಡಿಸ್ತೀವಿ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಓಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಕೊಂಡು ಒಂದು ಕಾಲು ಕಪ್ಪಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಒಂದೆರಡು ಏಲಕ್ಕಿ ಮತ್ತೆ ಒಂದು ದೊಡ್ಡ ಏಲಕ್ಕಿ, ಒಂದು ನಾಲ್ಕು ಲವಂಗ, ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಪಲಾವ್ ಎಲೆ, ಇಷ್ಟನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಒಂದೆರಡು ಸೆಕೆಂಡ್ ಫ್ರೈ ಆದ್ಮೇಲೆ ಒಂದು ಇಡಿಯಷ್ಟು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ಲೈಸ್ ಆಗಾದ್ರೂ ಕಟ್ ಮಾಡ್ಕೊಳ್ಳಿ ಅಥವಾ ಚಿಕ್ಕದಾಗಾದ್ರೂ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದ್ಮೇಲೆ ಅರ್ಧ ಕೆ ಜಿ ಅಷ್ಟು ಮಟನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಅದನ್ನು ಸಹ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ನಾವು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ನಮ್ಗೆ ಮಟನ್ ಕಲರ್ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು ಮಟನ್ ಕಲರ್ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಇದಕ್ಕೆ ಇವಾಗ ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಟನ್ ಸ್ವಲ್ಪ ಬಲ್ತಿದೆ ಅಂತ ಅಂದ್ರೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ಅರಶಿನ ಪುಡಿ ಹಾಕಿ ಕುಕ್ಕರ್ ಅಲ್ಲಿ 2-3 ವಿಷಲ್ ಕೂಗಿಸ್ಕೊಂಡು ಮಾಡ್ಕೋಬಹುದು. ಬೇಕಿದ್ರೆ ಸ್ವಲ್ಪ ಎಳೆ ಮಟನ್ ಅಂದ್ರೆ ಈ ರೀತಿಯಾಗಿ ಮಾಡ್ಬೋದು. ಇದಕ್ಕೆ ಇವಾಗ ನಾನು 3 ಟೊಮೊಟೊನ ಸ್ವಲ್ಪ ದೊಡ್ಡ ಸೈಜ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಶಿನ ಪೌಡರ್ನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಒಂದಕ್ಕೊಂದು ಬೇರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಟೊಮೊಟೊ ಪ್ಯೂರಿ ಕೂಡ ಹಾಕೋಬಹುದು. ಒಂದು ಲಿಡ್ನ ಕ್ಲೋಸ್ ಮಾಡಿ 1-10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ 10 ನಿಮಿಷ ಆಗಿದೆ. ನೀರಿನ ಅಂಶ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಮಟನ್ ಅಲ್ಲಿ. ಮತ್ತೆ ಒಂದ್ಸಲ ತಿರ್ವಾಕೊಳ್ಳಿ. ತಿರ್ವಾಕೊಂಡಿದ್ದಕ್ಕೆ ಸ್ಪೈಸಸ್ ಗಳೆಲ್ಲ ಆಡ್ ಮಾಡ್ಬೇಕಾಗುತ್ತೆ. 1/2 ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತೆ 1/2 ಸ್ಪೂನ್ ಅಷ್ಟು ಜೀರಾ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು 1 ಕಪ್ ಅಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ಆದಷ್ಟು ಬಿಸಿ ನೀರನ್ನೇ ಹಾಕೊಳ್ಳಿ. ಈ ರೀತಿ ಅಡಿಗೆ ಮಾಡುವಾಗ ಸ್ವಲ್ಪ ಬಿಸಿ ನೀರನ್ನ ಬಳಸಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ 1 ಲಿಡ್ನ ಕ್ಲೋಸ್ ಮಾಡಿ 1-10 ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಚೆನ್ನಾಗಿ ಮಟನ್ ಬೆಂದಿದೆ. ಇವಾಗ ಇದಕ್ಕೆ ನಾನು ಇವಾಗ ಸ್ವಲ್ಪ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಟನ್ ಬೆಂದಿದೆ. ಇವಾಗ 1 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ 1/2 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಮತ್ತೆ ಮೆಣಸಿನಕಾಯಿನ 1-2 ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣಿನ ರಸನ ಇಟ್ಕೊಳ್ಳಿ. ಟೊಮೊಟೊ ಏನಾದ್ರೂ ಜಾಸ್ತಿ ಹಾಕಿದ್ರೆ ನಿಂಬೆಹಣ್ಣು ಕೂಡ ಸ್ಕಿಪ್ ಕೂಡ ಮಾಡ್ಬೋದು. 1/2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ 1 ಲಿಡ್ನ ಕ್ಲೋಸ್ ಮಾಡಿ 1-5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನಾವು ಹಾಕಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗ್ಲಿ. ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಈರುಳ್ಳಿ ಕೈಮಾ ಮಸಾಲ ತುಂಬಾನೇ ಚೆನ್ನಾಗಿರುತ್ತೆ. ಪೂರಿ, ಪರೋಟ, ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಒಂದ್ಸಲ ಮಾಡ್ಕೊಂಡು ತಿನ್ನಿ, ಈ ರೀತಿಯಾಗಿ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ. ಮತ್ತೆ ಟೇಸ್ಟ್ ಕೂಡ ಅಷ್ಟೇನೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಮಟನ್ ಇಂದ ಈ ರೀತಿಯಾಗಿ ಕೈಮಾ ಮಸಾಲ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನೀವು ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು. ಈರುಳ್ಳಿ ಕೈಮಾ ಮಸಾಲ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ